ವೀಕ್ಷಕರೇ ನಮಸ್ಕಾರ. ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯ ಕೃತಕ ಹಲ್ಲು ತಯಾರಿಕೆ ಹಾಗೂ ಜೋಡಣೆ. ವೀಕ್ಷಕರೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಂದರವಾದ ಮುಖಾರವಿಂದಕ್ಕೆ ಅಂದವಾದ ಹಲ್ಲುಗಳು ಬಹಳ ಮುಖ್ಯ. ಅದಲ್ಲದೆ ನಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಉತ್ತಮ ಆಹಾರವನ್ನು ನಾವು ಸೇವಿಸಬೇಕು. ಸೇವಿಸಬೇಕಾದ ಆಹಾರಕ್ಕೆ ಜೀರ್ಣಕ್ರಿಯೆ ಅಂದರೆ ಅದನ್ನು ಜಿಗಿದು ತಿನ್ನಿದ್ರೆ ಮಾತ್ರ ಅದನ್ನು ಚೆನ್ನಾಗಿ ಜೀರ್ಣ ಆಗುತ್ತೆ. ಈ ಜಿಗಿಯುವುದಕ್ಕೆ ಹಲ್ಲುಗಳ ಪಾತ್ರ ಬಹಳ ಮುಖ್ಯವಾದದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲ್ಲಿನ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳದೆ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗಬೇಕಾಗತ್ತೆ. ಇಂತಹ ಸಮಸ್ಯೆಗಳಲ್ಲಿ ಒಂದಾದ ಎಲ್ಲ ಹಲ್ಲುಗಳನ್ನು ನಾಶವಾಗುವ ಸಮಯದಲ್ಲಿ ಅದನ್ನು ಸರಿಪಡಿಸುವುದಕ್ಕೆ ಕೃತಕ ಹಲ್ಲು ತಯಾರಿಕೆ ಮಾಡಿ ಅದನ್ನು ಜೋಡಿಸಲಾಗುತ್ತೆ. ಈ ಕೃತಕ ಹಲ್ಲು ತಯಾರಿಕೆ ಅಂದರೆ ಏನು, ಇದನ್ನು ಹೇಗೆ ಜೋಡಿಸಲಾಗುತ್ತೆ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ವಿಶೇಷ ವ್ಯಕ್ತಿಗಳಿದ್ದಾರೆ. ಈಗ ನಮ್ಮೊಂದಿಗಿದ್ದಾರೆ MS ರಮಯ್ಯ ಡೆಂಟಲ್ ಕಾಲೇಜ್ನ ಪ್ರಿನ್ಸಿಪಲ್ ಹಾಗೂ ಡೀನ್ ಆಗಿರುವ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು. ಡಾಕ್ಟರ್, ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ವೀಕ್ಷಕರ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತ. ದಂತ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಯಾವ್ಯಾವು ಅಂತ ಹೇಳ್ತೀರಾ ಡಾಕ್ಟರ್? ಈ ನಮ್ಮ ದಂತವೈದ್ಯಕೀಯ ಆಸ್ಪತ್ರೆ 1991 ನಾವು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ 1000 ಹೆಚ್ಚು ಸ್ಟೂಡೆಂಟ್ಸು ಇಲ್ಲಿಂದ ಪಾಸ್ ಆಗಿ ಹೋಗಿದ್ದಾರೆ. ಅವರು ಈಗ ಅಬೌಟ್ 400 ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಇಲ್ಲಿ ನಮ್ಮ ಹತ್ರ BDS ಪ್ರೋಗ್ರಾಮ್ ಇದೆ, MDS ಪ್ರೋಗ್ರಾಮು ಇದೆ, PhD ಪ್ರೋಗ್ರಾಮು ಇದೆ. ಇಲ್ಲಿ 75 ಹೆಚ್ಚು ನುರಿತ ದಂತವೈದ್ಯಕೀಯರು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ತಮ್ಮ ಸಂಸ್ಥೆ ಬಗ್ಗೆ ಹಾಗೂ ತಮ್ಮ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳ ಬಗ್ಗೆ, ಅದಲ್ಲದೆ ದಂತಭಾಗ್ಯ ಯೋಜನೆ ಬಗ್ಗೆ ಎಷ್ಟೊಂದು ಪ್ರಯೋಜನಗಳಿದೆ ಅಂತ ಸಾಕಷ್ಟು ಮಾಹಿತಿಯನ್ನ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ. ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಸಂಸ್ಥೆಯ ಬಗ್ಗೆ ಹಾಗೂ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದರು. ಈಗ ಸದ್ಯ ನಮ್ಮೊಂದಿಗಿದ್ದಾರೆ ಕೃತಕ ದಂತ ಜೋಡಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ HOD ಅಂದರೆ ಮುಖ್ಯಸ್ಥರಾಗಿರುವ ಡಾಕ್ಟರ್ ರವಿಶಂಕರ್ ಅವರು. ಇವರು ಕಳೆದ 19 ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದಲ್ಲದೆ ಸಾಕಷ್ಟು ಹಲ್ಲಿನ ಸಮಸ್ಯೆಗೆ ಒಳಗಾದಂಥ ರೋಗಿಗಳಿಗೆ ಸಾಕಷ್ಟು ಚಿಕಿತ್ಸೆಯನ್ನು ನೀಡಿ ಯಶಸ್ವಿ ಕೂಡ ಆಗಿದ್ದಾರೆ. ಬನ್ನಿ, ಈ ಕೃತಕ ಹಲ್ಲು ತಯಾರಿಕೆ ಯಾವ ರೀತಿ ನಡೆಸಲಾಗುತ್ತೆ, ಇದರ ಜೋಡಣೆಯ ಕ್ರಮಗಳು ಯಾವ ರೀತಿ ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಿಂದನೇ ಪಡೆಯೋಣ. ಡಾಕ್ಟರ್, ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ, ಈ ಕೃತಕ ಹಲ್ಲು ಜೋಡಣೆ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀರಾ? ಕೃತಕ ದಂತ ಹಲ್ಲು, ನಾವಿದಕ್ಕೆ ಡೆಂಚರ್ಸ್ ಅಥವಾ ಫುಲ್ ಡೆಂಚರ್ಸ್, ಕಂಪ್ಲೀಟ್ ಡೆಂಚರ್ಸ್ ಅಂತ ಹೇಳ್ತೀವಿ. ಇದು ಸಾಧಾರಣ ಒಂದು ವ್ಯಕ್ತಿಗೆ ಎಲ್ಲ ಹಲ್ಲುಗಳನ್ನು ಕಳ್ಕೊಂಡಾಗ, ಅವನಿಗೆ ಊಟ ಮಾಡೋ ಪರಿಸ್ಥಿತಿ ಕಷ್ಟ ಆದಾಗ ಈ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸಾಧಾರಣ ಅವರು ಹಲ್ಲು ಹೋಗೋ ಕಾರಣಗಳೇನಂದರೆ ಹಲ್ಲಲ್ಲಿ ಹುಳುಕಾಗಿ ಅವರು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದಿರೋದ್ರಿಂದ ಸೊ ಅಡ್ವಾನ್ಸ್ಡ್ ಆಗಿ DK ಅಂತ ಹೇಳ್ತೀವಿ, ಅದು ಹಾಳಾಗಿ ಬೇರ್ ತನಕ ಎಲ್ಲ ಹುಳುಕು ಸ್ಪ್ರೆಡ್ ಆಗಿ ತೆಗೆಸ್ಕೊಳ್ಳೋ ಸಂದರ್ಭ ಬರುತ್ತೆ. ಸೊ ಈ ಕಾರಣದಿಂದ ಹಲ್ಲುಗಳು ತೆಗಿಸೋ ಅವಶ್ಯಕತೆ ಬರುತ್ತೆ. ಅಥವಾ ಹಲ್ಲಿನ ಒಸಡು ವೀಕ್ ಆಗಿರುತ್ತೆ ಕೆಲವರಿಗೆ, ಅಂದರೆ ಹಲ್ಲು ಸಡಲ ಆಗಿ ಅಲ್ಲಾಡೋಕ್ಕೆ ಶುರುವಾಗಿ ಆ ಹಲ್ಲುಗಳನ್ನ ಅವರು ಉಪಯೋಗಿಸೋಕ್ಕಾಗದೆ ಅವರ ಹಲ್ಲನ್ನ ನೋವು ಬಂದು ಇನ್ಫೆಕ್ಷನ್ ಆಗಿ ತೆಗೆಸೋ ಸಂದರ್ಭ ಕೂಡ ಬರುತ್ತೆ. ಇದೆಲ್ಲ ಇದೆರಡು ಕಾಮನ್ ಆಗಿ ನಾವು ಕಾಣೋ ರೀಸನ್ನು. ಇದಲ್ಲದೆ ಕೆಲವರಿಗೆ 8 ಬಿದ್ದು ಆಕ್ಸಿಡೆಂಟ್ ಅಲ್ಲಿ ಹಲ್ಲುಗಳನ್ನ ಕಳ್ಕೊತಾರೆ. ಸೊ ಹೀಗಿರೋದ್ರಿಂದ ನಾವು ಹಲ್ಲು ಅವ್ರಿಗೆ ಹಾಕಿಕೊಡೋ ಪರಿಸ್ಥಿತಿ ಬರುತ್ತೆ. ಡಾಕ್ಟ್ರೆ, ಒಬ್ಬ ವ್ಯಕ್ತಿಗೆ ಇಂಥ ಒಂದು ಸಮಸ್ಯೆ ಬರಲು ಏಜ್ ಲಿಮಿಟ್ ಏನಾದ್ರೂ ಇರುತ್ತಾ, ಅಥವಾ ಈ ವಯಸ್ಸಿನಿಂದ ಈ ವಯಸ್ಸಿನವರೆಗೂ ಇವಂತ ಸಮಸ್ಯೆ ಕಾಣಿಸುತ್ತಾ ಹೇಗೆ? ಈಗ ಹೇಳೋದಾಯ್ತು ಅಂದ್ರೆ, ಈಗ ಹಲ್ಲುಗಳು ಇವು ಸಾಧಾರಣ ತೊಂದರೆಗಳು ಬರೋದು ಕಾಣಿಸ್ಕೊಳ್ಳೋದು ಮನುಷ್ಯನಿಗೆ 50 ನಂತರ. ಎಲ್ಲರಿಗೂ ಹಾಗೆ ಅಂತ ಹೇಳಲ್ಲ, ಮೆಜಾರಿಟಿ ಆಫ್ ದೆಮ್ ಜನರಲಿ 50 ನಂತರದಲ್ಲಿ ಅವರಿಗೆ ಹಲ್ಲಿನ ತೊಂದರೆಗಳು ಜಾಸ್ತಿ ಆಗುತ್ತೆ. ಕೆಲವರಿಗೆ ಡಯಾಬಿಟಿಸ್ ಇರೋದ್ರಿಂದ ಅಥವಾ ಬೇರೆ ಕಾರಣಗಳಿಂದನೂ ಹಲ್ಲಲ್ಲಿ ಬೇಗ ವೀಕ್ನೆಸ್ ಅಥವಾ ಹಲ್ಲು ಸಡಿಲ ಆಗೋ ಪರಿಸ್ಥಿತಿ ಕೂಡ ಬರುತ್ತೆ. ಇನ್ನು ಕೆಲವರಿಗೆ ಹುಟ್ಟದಾಗಿಂದನೇ ಒಸಡಲ್ಲಿ ತೊಂದರೆಗಳು ಕಾಣಿಸ್ಕೊಂಡು 25-30 ಪೂರ ಹಲ್ಲುಗಳು ಕಳ್ಕೊಳ್ಳೋ ಸಂದರ್ಭನೂ ಬರುತ್ತೆ. ಸೊ ಇದೇ ಮಿತಿ ಅಂತ ಹೇಳಲಿಕ್ಕಾಗಲ್ಲ, 20 ಹಲ್ಲು ಕಟ್ಟಬಹುದು, 100 ಹಲ್ಲು ಕಟ್ಟಬಹುದು. ಸೊ ಎಲ್ಲ ವಯಸ್ಸಿನವರೆಗೂ ಹಲ್ಲು ಕಟ್ಟೋ ವ್ಯವಸ್ಥೆ ಉಂಟು. ಡಾಕ್ಟರ್, ತಾವು ಆವಾಗಲೇ ಹೇಳಿದ್ರೆ ಅಪಘಾತದಲ್ಲಿ ಒಳಗಾಗಿರುವಂತರು ಕೂಡ ತಮ್ಮ ಹಲ್ಲನ್ನು ಕಳ್ಕೊಂಡಿರ್ತಾರೆ, ಅಂತ ವ್ಯಕ್ತಿಗೆ ತಾವು ಯಾವ ರೀತಿಯ ಚಿಕಿತ್ಸೆ ನೀಡ್ತೀರಾ?
ಈಗ ಅಪಘಾತ ಒಳಗಾಗೋದನ್ನ ಹೇಳೋದಾಯ್ತಂದ್ರೆ ಅದೊಂದು ಟೋಟ್ಲಿ ಡಿಫ್ರೆಂಟ್ ಫೀಲ್ಡ್ ಆಗೋಗುತ್ತೆ. ಯಾಕೆಂದ್ರೆ ಅಪಘಾತ ಆದಾಗ ಹಲ್ಲು ಒಂದೇ ಅಲ್ಲ, ಮೂಳೆಗೂ ಏಟು ಬಿದ್ದಿರ್ಬೋದು, ಮೂಳೆನಲ್ಲೂ ಫ್ರ್ಯಾಕ್ಚರ್ ಆಗಿರ್ಬೋದು. ಸೊ ಅದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಕೂಡ ಅವ್ರಿಗೆ ಅವಶ್ಯಕತೆ ಬರುತ್ತೆ. ಕೆಲವು ಹಲ್ಲುಗಳು ಹೋದಾಗ ಎಲ್ಲರೂ ಇವಾಗ ಫಿಕ್ಸ್ಡ್ ಟ್ರೀಟ್ಮೆಂಟ್ ಅಂತ ಇಷ್ಟಪಡ್ತಾರೆ. ಸೊ ಫಿಕ್ಸ್ಡಲ್ಲಿ ಇವಾಗ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ, ಡೆಂಟಲ್ ಇಂಪ್ಲಾಂಟ್ಸ್. ಸೊ ಇದು ಈಗ ಹೊಸ ಥರದ ಟ್ರೀಟ್ಮೆಂಟ್. ಸೊ ಪೂರ ಹಲ್ಲು ತೆಗೆದ ನಂತರನೂ ಈಗ ಅವರು ಹಾಕಿ ತೆಗೆಯೋ ಸೆಟ್ನೇ ಹಾಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಒಸಡು ಒಳಗಡೆ ಇಂಪ್ಲಾಂಟ್ ಅನ್ನೋ ಒಂದು ನಾವು ಒಂದು ಸ್ಟ್ರಕ್ಚರ್ನ ಕೂಡಿಸ್ತೀವಿ, ಅದಕ್ಕೆ ಹಲ್ಲನ್ನ ಫಿಕ್ಸ್ ಮಾಡ್ಕೋಬಹುದು. ಅದಕ್ಕೆ ಮೂಳೆ ಗಟ್ಟಿಯಾಗಿರಬೇಕು, ಚೆನ್ನಾಗಿರಬೇಕು. ಮೂಳೆ ಚೆನ್ನಾಗಿಲ್ಲ ಅಂದರೆ, ಗಟ್ಟಿಯಾಗಿಲ್ಲ ಅಂದರೆ ಮೂಳೆ ಕೂಡ ಹಾಕ್ಬೋದು ಇವಾಗ, ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಸೊ ಇದೆಲ್ಲ ಆಗದೇ ಇದ್ದಾಗ ನಾವು ರಿಮೂವಬಲ್ ಡೆಂಚರ್, ಹಾಕಿ ತೆಗೆಯೋ ಡೆಂಚರ್ನ ಸಾಧಾರಣ ಮಾಡ್ಕೊಡ್ತೀವಿ. ಅದು ಎಷ್ಟರ ಮಟ್ಟಿಗೆ ನಾಶವಾಗಿದೆ ಅಂತ ಅದನ್ನ ಗುರುತಿಸಿ ಆದ ಮೇಲೆ ಅದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ. ಕೃತಕ ಹಲ್ಲು ತಯಾರಿಕೆ ಹಾಗೂ ಜೋಡಣೆಯ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಡೆಫಿನೆಟ್ಲಿ ಹೇಳ್ತೀನಿ. ಈಗ ನೀವು ಹೇಳ್ದಂಗೆ ಕೃತಕ ಹಲ್ಲು, ನಾವು ಇದನ್ನ ಡೆಂಚರ್ಸ್ ಅಥವಾ ಕಂಪ್ಲೀಟ್ ಡೆಂಚರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ತಯಾರಿಸಕ್ಕೆ ಸಾಧಾರಣ ಒಂದು 5 ಭೇಟಿ ಅಂದ್ರೆ 5 ವಿಸಿಟ್ ಬರಬೇಕಾಗುತ್ತೆ ಪೇಷಂಟ್ಸ್ ನಮ್ಮ ಹತ್ರ. ಸೊ ಇದನ್ನ ಮಾಡ್ಲಿಕ್ಕೆ ಅಂದಾಜಾಗಿ ಒಂದು 10-15 ದಿನ ನಮ್ಗೆ ತಗೊಳ್ಳುತ್ತೆ. ಇದರಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋದು ಒಂದು ಕ್ಲಿನಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಡಾಕ್ಟರ್ ಮಾಡೋದು ಒಂದು ಸ್ಟೆಪ್ ಇರುತ್ತೆ, ಆ ಸ್ಟೆಪ್ ಆದ ನಂತರ ಟೆಕ್ನಿಷಿಯನ್ ಮಾಡೋದು ಒಂದು ಸ್ಟೆಪ್ ಇರುತ್ತೆ. ಸೊ ಹೀಗಾಗಿ ಇಬ್ಬರು ಕೋಆರ್ಡಿನೇಷನ್ ಇಂದ ಈ ಡೆಂಚರ್ಸ್ ನ ತಯಾರಿಸ್ತೀವಿ. ಸೊ ಒಂದ್ಸರ್ತಿ ಡಾಕ್ಟರ್ ಮಾಡಿರೋ ಸ್ಟೆಪ್ ಆದ ನಂತರ ಟೆಕ್ನಿಷಿಯನ್ ಇದರಲ್ಲಿ ಅವ್ರದ್ದು ಕೆಲಸ ಆಗಬೇಕು, ಅದಾದ ನಂತರನೇ ಮುಂದಿನ ಸ್ಟೆಪ್ಗೆ ಅದು ಹೋಗುತ್ತೆ. ಸೊ ಹೀಗಿರೋದ್ರಿಂದ ಇದನ್ನು ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಡಾಕ್ಟರ್, ಕೃತಕ ಹಲ್ಲು ತಯಾರಿಕೆ ಹಾಗೂ ಜೋಡಣೆ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಆ ಒಂದು ಮಾಹಿತಿಯಲ್ಲಿ ಇಂತಿಷ್ಟು ಹಂತಗಳನ್ನ ಅನುಸರಿಸಬೇಕಾಗತ್ತಂತ ಹೇಳಿದ್ರಿ, ಆ ಹಂತಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಈಗಾಗಲೇ ಮೊದಲೇ ಹೇಳ್ದಂಗೆ ಈ ಡೆಂಚರ್ ಅಥವಾ ಕೃತಕದಂತ ಪಂಕ್ತಿ ಕಟ್ಟಕ್ಕೆ 5 ಸ್ಟೆಪ್ ಬೇಕಾಗುತ್ತೆ, ಪೇಷಂಟ್ಸ್ 5 ಬಾರಿ ಬರಬೇಕಾಗುತ್ತೆ. ಈಗ ಅದರದ್ದು ಮೊದಲನೇ ಸ್ಟೆಪ್ಪನ್ನು ನಾವು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ಈ ಮೊದಲನೇ ಸ್ಟೆಪ್ಪಿಗೆ ಇದನ್ನು ಅಂದಾಜಳತೆ ಅಂತ ಹೇಳ್ತೀವಿ. ಇದರಲ್ಲಿ ಮೇಲಿನ ಒಸಡು ಹಾಗೂ ಕೆಳಗಡೆ ಒಸಡಿನ ಅಂದರೆ ಹಲ್ಲು ಇಲ್ಲದೆ ಇರೋರ್ದು ಮೊದಲನೇ ಅಳತೆ ಅಥವಾ ಅಂದಾಜಳತೆ ಮಾಡಿ ತೋರಿಸ್ತೀವಿ. ಈ ಅಳತೆ ಮಾಡೋಕ್ಕೆ ನಾವು ಒಂದು ಟ್ರೇ ಅಂತ ಉಪಯೋಗಿಸ್ತೀವಿ, ಇದರ ಸ್ಟೀಲ್ ಟ್ರೇ ಅಂತ ಹೇಳ್ತೀವಿ. ಇದು ಬೇರೆ ಬೇರೆ ಸೈಜಸ್ಸಲ್ಲಿ ನಮಗೆ ಲಭ್ಯ ಇದೆ, ಸ್ಮಾಲ್, ಮೀಡಿಯಂ, ಲಾರ್ಜ್ ಸೈಜ್ ಅಂತ ಸಿಕ್ಕುತ್ತೆ. ಸೊ ಇದು ಪೇಷಂಟ್ ಬಾಯ್ನಲ್ಲಿ ಅಂದಾಜಾಗಿ ಇದನ್ನು ನಾವು ಅಳವಡಿಸಿ ಇದರಲ್ಲಿ ಒಂದು ಅಳತೆ ಮಾಡೋ ಮೆಟೀರಿಯಲ್ ಹಾಕಿ ಅಳತೆ ಮಾಡ್ತೀವಿ. ಸೊ ಈ ಯಾವುದಾದ್ರು ಒಂದು ಸೈಜ್ ಪೇಷಂಟ್ ಬಾಯ್ಗೆ ಹೊಂದೋದನ್ನು ನಾವು ಅದನ್ನ ಮೊದಲು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ನೆಕ್ಸ್ಟು ಮೇಲಿನ ದೌಡೆ ಅಳತೆ ಹಾಗೂ ಕೆಳಗಡೆ ದೌಡೆ ಅಳತೆಯನ್ನು ದಾಖಲು ಮಾಡ್ಬೋದು. ಸೊ ಈಗ ಒಂದು ಮೇಲಿನ ದೌಡೆ ಅಳತೆ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಕಾಣ್ತಿರೋದು ನಿಮಗೆ ಇದನ್ನ ಇಂಪ್ರೆಷನ್ ಕಾಂಪೌಂಡ್ ಅಂತ ಹೇಳ್ತೀವಿ ಈ ಮೆಟೀರಿಯಲ್ಗೆ. ಇದನ್ನ ಮೊದಲನೇ ಅಳತೆ ಅಥವಾ ಅಂದಾಜು ಅಳತೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಈಗ ಅಳತೆ ಹೇಗೆ ಮಾಡೋದು ಅಂತ ನಿಮಗೊಂದು ಸಣ್ಣದಾಗಿ ತೋರಿಸ್ತೀವಿ. ಇದನ್ನ ಬಿಸಿನೀರಲ್ಲಿ ಹಾಕಿ ಸಾಫ್ಟನಿಂಗ್ ಅಂದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಈ ಮೆಟೀರಿಯಲ್ ಬಿಸಿನೀರಲ್ಲಿ ಹಾಕೋದ್ರಿಂದ. ಕರೆಕ್ಟ್ ಆಗಿರೋ ಸಾಫ್ಟ್ನೆಸ್ ಅಥವಾ ಮೆತ್ತಗೆ ಆದಾಗ ಅದನ್ನ ಈ ಟ್ರೇ ಒಳಗಡೆ ಹಾಕಿ ಬಾಯಿನಲ್ಲಿ ಅದರದ್ದು ಅಳತೆ ಮಾಡಬಹುದು. ಇಷ್ಟು ನಿಮಿಷ ಅಂತ ಹೇಳಲಿಕ್ಕಾಗಲ್ಲ, ಅದನ್ನ ತುಂಬಾ ಹೊತ್ತು ಇಡೋದ್ರಿಂದನೂ ಅದಕ್ಕೆ ಕಷ್ಟ. ಅದೊಂದು ಒಂದು 20 ಸೆಕೆಂಡ್ ಅಂತ ಹೇಳ್ಬೋದು. ಆಮೇಲೆ ಮಧ್ಯೆ ಮಧ್ಯೆ ಚೆಕ್ ಮಾಡ್ತೀವಿ ಅದು ಕರೆಕ್ಟ್ ಆಗಿ ಮೆತ್ತಗಾಗಿದೆಯಾ ಇಲ್ವಾ ಅಂತ. ಓವರ್ಆಲ್ ಒಂದು ನಿಮಿಷದೊಳಗಡೆ ಇದನ್ನು ನಾವು ಸಾಫ್ಟ್ ಇದನ್ನು ಇದರಲ್ಲಿ ಬೇರೆ ಬೇರೆ ಥರ ವಸ್ತುಗಳಿರುತ್ತೆ. ಅಂದರೆ ಇದರಲ್ಲಿ ಸಿಂಥೆಟಿಕ್ ಆ್ಯಂಡ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಕೆಲವು ಪ್ಲ್ಯಾಂಟ್ ಮೆಟೀರಿಯಲ್ಸ್ ಅಂದರೆ ಗಿಡಗಳಿಂದನೂ ಇದರಲ್ಲಿ ಸೇರಿರುತ್ತೆ, ಮತ್ತು ಇದಕ್ಕೆ ಸಿಂಥೆಟಿಕ್ ಮೆಟೀರಿಯಲ್ಸ್ ಕೂಡ ರೆಸಿನ್ಸ್ ಅಂತ ಹೇಳ್ತೀವಿ. ಸೊ ಅದೆರಡು ಮಿಕ್ಸ್ ಆಗಿ ಈ ಮೆಟೀರಿಯಲ್ನ ತಯಾರಿಸ್ತಾರೆ. ಯಾವುದೇ ಈ ಟ್ರೇ ಆಯಿತು ಅಥವಾ ನಾನು ಉಪಯೋಗಿಸ್ತಿರೋ ಕೈಯಲ್ಲಿ ಮುಟ್ತಿರೋ ಯಾವುದೇ ವಸ್ತು ಆಯಿತು, ಸ್ಟೆರೈಲ್ ಆಗಿರೋ ಮೆಟೀರಿಯಲ್ನಲ್ಲೇ ನಾವು ಉಪಯೋಗಿಸ್ತೀವಿ.
ಬಿಟ್ಕೊಂಡ್ಬಿಡಿ ಹಿಂದೆ, ಸ್ವಲ್ಪ ಮಾಡಿ ಸಡಿಲ ಬಿಟ್ಕೊಳ್ಳಿ, ಹಾಗೆ ಇರಲಿ. ಅರ್ಧ ಮುಚ್ಚಿ, ಇನ್ನೂ ಅರ್ಧ ಮುಚ್ಚಿ, ಸೊ ಹೀಗೆ ಅರ್ಧ ಮುಚ್ಚಿ ತೆಗಿಬೇಡಿ, ಹಾಗೆ ಇರಬೇಕು. ಎರಡೇ ನಿಮಿಷ ಸರ್ ಆಯ್ತು. ಸೊ ಹೀಗೆ ಈ ತುಟಿ ಕೆನ್ನೆನ ಮೂಮೆಂಟ್ನ ನಾವು ಇದರಲ್ಲಿ ರೆಕಾರ್ಡ್ ಮಾಡಬೇಕಾಗ್ತದೆ. ಇದು ಒಸಡು ಅಲ್ಲದೆ ಈ ಒಸಡಿನ ಅಂಚಿನ ಭಾಗ ಕೂಡ ಇದರಲ್ಲಿ ಈ ಮೆಟೀರಿಯಲ್ನಿಂದ ರೆಕಾರ್ಡ್ ಮಾಡ್ತೀವಿ. ಸರ್ ಉಗುಳು ನುಂಗಿ ಒಂದು ಸರ್ತಿ, ಬಾಯಿ ಮುಚ್ಚಿ ನುಂಗಿ. ಸೊ ಇದು ನಮಗೆ ಒಂದು ಸುಮಾರು ಒಂದು ನಿಮಿಷದವರೆಗೂ ಇದು ಬಾಯಿನಲ್ಲಿ ನಾವು ಇದನ್ನು ಮೂಮೆಂಟ್ ಮಾಡೋಕ್ಕೆ ಟೈಮ್ ಸಿಕ್ಕುತ್ತೆ, ಆಮೇಲೆ ಅದು ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ. ಸೊ ಅದು ಪೂರ್ತಿ ಗಟ್ಟಿಯಾದ ನಂತರ ಬಾಯಿಂದ ಹೊರಗಡೆ ತೆಗಿಬೋದು. ಆರಾಮಿದ್ದೀರಾ? ತೊಂದರೆ ಏನಿಲ್ವಾ? ಇನ್ನೊಂದ್ಸತಿ ಮುಚ್ಚಿಬಿಡಿ ಸರ್. ಈಗ ಮೇಲಿನ ದೌಡೆದು ಅಂದಾಜು ಅಳತೆ ಹೀಗೆ ನಾವು ಈ ಮೆಟೀರಿಯಲ್ನಲ್ಲಿ ತಯಾರಿಸಿ ರೆಕಾರ್ಡ್ ಮಾಡಬಹುದು. ಸೊ ಇದು ಮೇಲಿನ ದೌಡೆಯ ಅಂದಾಜು ಅಳತೆ. ಸೊ ಈ ಮೆಟೀರಿಯಲ್ನಿಂದ ತಯಾರಿಸಿ ಇದರಿಂದ ಮುಂದಿನ ಸ್ಟೆಪ್ ಇದೇ ಥರ ಕೆಳಗಿನ ದೌಡೆಗೂ ಇದೇ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಇನ್ನು ಟೆಕ್ನಿಷಿಯನ್ಗೆ ಕಳಿಸ್ತೀವಿ ಅಂದರೆ ಲ್ಯಾಬ್ಗೆ ಕಳಿಸ್ತೀವಿ. ಇದರಲ್ಲಿ ಒಂದು ಪ್ಲಾಸ್ಟರ್ ಮಾಡೆಲ್ ಅಂತ ಮಾಡ್ತೀವಿ. ಹೀಗೆ ಮೇಲಿನ ಒಸಡಿನ ಮಾಡೆಲ್ ತಯಾರಾಗುತ್ತೆ. ಇದು ಆ ಮೊದಲನೇ ಅಂದಾಜು ಅಳತೆಯಿಂದ ಬಂದಿರೋ ಮಾಡೆಲ್ ಮೇಲಿನ ದೌಡೆದು, ಕೆಳಗಿನ ದೌಡೆದು ಹಾಗೆ ರೆಡಿ ಮಾಡ್ತೀವಿ. ಈಗ ನಾನು ಹೇಳ್ದಂಗೆ ಮೊದಲನೇ ಸ್ಟೆಪ್ಪಿಗೆ ಅದನ್ನು ಇಂಪ್ರೆಷನ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅದರಲ್ಲಿ ನಾನು ದಾಖಲಾತಿ ಮಾಡಿ ಇಂಪ್ರೆಷನ್ ಮಾಡಿದ್ದು. ಈ ಮಾಡೆಲ್ ಮಾಡಲಿಕ್ಕೆ ಪ್ಲಾಸ್ಟರ್, ಡೆಂಟಲ್ ಪ್ಲಾಸ್ಟರ್ ಅಂತ ಹೇಳ್ತೀವಿ. ಸೊ ಇದನ್ನು ನೀರು ಜೊತೆ ಮಿಕ್ಸ್ ಮಾಡಿ ನಾವು ನಿಮಗೆ ಈ ಥರ ಮಾಡೆಲ್ನ ತಯಾರಿ ಮಾಡ್ಕೋಬೋದು. ಇದು ಯೂಶಲಿ ಟೆಕ್ನಿಷಿಯನ್ ಮಾಡ್ತಾರೆ ಕೆಲಸ ಇದನ್ನು. ಸೊ ನಾವು ಮಾಡೋದು ಇಂಪ್ರೆಷನ್, ಟೆಕ್ನಿಷಿಯನ್ ಈ ಮಾಡೆಲ್ನ ತಯಾರಿ ಮಾಡ್ತಾರೆ. ಇದು ಮುಂದಿನ ಸ್ಟೆಪ್ಗೆ ಹೆಲ್ಪ್ ಆಗುತ್ತೆ. ನಾನು ಈಗ ನಿಮಗೆ ಎರಡನೆಯ ಹಂತದ ಬಗ್ಗೆ ಚಿಕ್ಕದಾಗಿ ವಿವರಣೆ ನೀಡುತ್ತೇನೆ. ಈ ಎರಡನೇ ಹಂತದಲ್ಲಿ ನಾವು ಅನ್ನು ಬಾಡರ್ ಮೋಲ್ಡಿಂಗ್ ಎಂದು ಕರೆಯುತ್ತೇವೆ. ಇದನ್ನು ಮಾಡಲು ನೀವಿಲ್ಲಿ ನೋಡ್ತೀರಲ್ಲ, ಇದು ಒಂದು ಮಾಡೆಲ್. ಇದು ಮೊದಲನೆಯ ಅಳತೆಯಿಂದ ಸಿಕ್ಕಿರುವ ಮಾಡೆಲ್. ಈ ಮಾಡೆಲ್ ಮೇಲೆ ನಾವು ಪೇಷಂಟಿನ ಬಾಯಿಗೆ ಹೊಂದುವಂಥ ಒಂದು ಸ್ಪೆಷಲ್ ಟ್ರೇಯನ್ನು ಆಕ್ಲಿಕ್ ಎಂಬ ವಸ್ತುವಿನಿಂದ ತಯಾರಿಸುತ್ತೇವೆ. ಇಲ್ಲಿ ನೀವು ನೋಡ್ತೀರಾ, ಒಸಡು ಹಾಗೂ ತುಟಿಯ ಮಧ್ಯದಲ್ಲಿರುವ ಜಾಗವನ್ನು ನಾವು ಸಲ್ಕಸ್ ಎಂದು ಹೇಳುತ್ತೇವೆ. ಇದು ಸೂಕ್ಷ್ಮವಾದ ಒಂದು ಏರಿಯಾ, ಏಕೆಂದರೆ ಪೇಷಂಟ್ ನಗಬೇಕಾದರೆ ಅಥವಾ ಮಾತಾಡಬೇಕಾದರೆ ಇದು ಆಕಾರವನ್ನು ಬದಲಾಯಿಸಿಕೊಳ್ಳುತ್ತದೆ. ಈ ಬದಲಾಗುತ್ತಿರುವ ಆಕಾರವನ್ನು ನಾವು ಗ್ರೀನ್ ಸ್ಟಿಕ್ ಮತ್ತು ಸ್ಪೆಷಲ್ ಟ್ರೇಯ ಮೂಲಕ ಇದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತೇವೆ. ಇದನ್ನು ರೆಕಾರ್ಡ್ ಮಾಡುವ ಮೂಲವನ್ನು ನಾನು ತೋರಿಸುತ್ತೇನೆ. ಇದನ್ನು ನಾವು ಹಂತ ಹಂತವಾಗಿ ರೆಕಾರ್ಡ್ ಮಾಡ್ತೇವೆ. ಈ ಪೇಷಂಟ್ ಏನೇನೇ ಮೂಮೆಂಟ್ಸ್ ಮಾಡ್ತಾರೆ ನಗಬೇಕಾದ್ರೆ ಆ ಮೂಮೆಂಟ್ಸ್ ಎಲ್ಲ ನಾವು ಹೀಗೆ ರೆಕಾರ್ಡ್ ಮಾಡಿ ಫೈನಲ್ ಆಗಿ ಹೀಗೆ ಕಾಣಿಸಿಕೊಳ್ಳುತ್ತದೆ. ಈ ಬಾಯಿಯಲ್ಲಿ ವಿಶೇಷವಾದ ವಿವರಣೆಗಳು ಇರುತ್ತದೆ. ಇದು ಮೊದಲನೇ ಅಳತೆಯಲ್ಲಿ ಕಾಣಿಸಿಕೊಳ್ಳುವ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ಜಿಂಕ್ ಆಕ್ಸೈಡ್ ಯೂಜಿನಾಲ್ ಇಂಪ್ರೆಷನ್ ಪೇಸ್ಟಿಂದ ಈ ವಿಶೇಷವಾದ ವಿವರಣೆಗಳನ್ನು ರೆಕಾರ್ಡ್ ಮಾಡುತ್ತೇವೆ. ಅನಂತರ ಇದನ್ನು ನಾವು ಲ್ಯಾಬಿಗೆ ಕಳಿಸಿ ಪಕ್ಕವಾದ ಮೇಲಿನ ಮತ್ತು ಕೆಳಗಿನ ಒಸಡನ್ನು ತಯಾರಿಸಿಕೊಳ್ಳುತ್ತೇವೆ. ಈಗಾಗಲೇ ನಾವು ಎರಡು ಹಂತಗೆ ನೋಡಿದ್ದೀವಿ, ಎರಡು ಸ್ಟೆಪ್ಸ್ ಸಿಡಿ ಫ್ಯಾಬ್ರಿಕೇಷನಲ್ಲಿ. ಇದು ಎರಡನೇ ಹಂತದಲ್ಲಿ ನಾವು ಗಟ್ಟಿಯಾಗಿ ಹೇಗೆ ಡೆಂಚರ್ ಕೂತ್ಕೋಬೇಕು ಅಂತ ನೋಡಿದ್ವಿ. ಈಗ ಏನು ಅಂದರೆ ನಾವು ಮಾತಾಡುವಾಗ ಎಷ್ಟು ಹಲ್ ಕಾಣಿಸುತ್ತೆ, ಎಷ್ಟು ಉದ್ದ ಇರಬೇಕು, ಹಾಗೂ ಮಾತಿನ ಸ್ಪಷ್ಟತೆ, ಅದನ್ನೆಲ್ಲ ಈ ಸ್ಟೆಪ್ನಲ್ಲಿ ಮಾಡಿಕೊಂಡು ಮುಂದುವರಿತೀವಿ. ಇದನ್ನು ಮಾಡೋದು ಹೇಗೆ ಅಂದರೆ,
ಮೊದಲು ನಾವು ಆ ಸೆಕೆಂಡ್ರಿ ಇಂಪ್ರೆಷನ್ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ಅದ್ರ ಕಾಸ್ಟ್ ಮೇಲೆ ಮತ್ತೆ ಇನ್ನೊಂದು ಟ್ರೇನ ಮಾಡ್ಕೊತೀವಿ. ಈ ಥರ ಈ ಟ್ರೇ ಮೇಲೆ ಕೆಳಗಡೆ ದೌಡೆಗೆ ಎರಡಕ್ಕೂ ಸಹ ಮಾಡಿಕೊಂಡು ಈ ಟ್ರೇ ಮೇಲೆ ಇದು ಮೇಣದಂಥ ವಸ್ತು, ನಮ್ಮ ಡೆಂಟ್ಲಲ್ಲಿ ಇದನ್ನು ಮಾಡ್ಲಿಂಗ್ ವ್ಯಾಕ್ಸ್ ಅಂತೀವಿ, ಈ ಮೇಣದಂಥ ವಸ್ತುನ ಇದ್ರ ಮೇಲೆ ಅಳವಡಿಸ್ಕೊತೀವಿ. ಈ ಥರ ಅಳವಡಿಸ್ಕೊತೀವಿ. ಇದನ್ನು ಅಳವಡಿಸ್ಕೊಂಡು ಆಮೇಲೆ ಇದನ್ನು ಪೇಷಂಟ್ ಬಾಯಲ್ಲಿ ನಾವು ಟ್ರೈ ಮಾಡ್ತೀವಿ. ಅದನ್ನು ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಪೇಷಂಟಿನ ಇದು ಹೀಗಿರುತ್ತೆ, ಪೇಷಂಟ್ ಬಾಯಲ್ಲಿ ಇಟ್ಟಾಗ ಇಡುವ ಮುಂಚೆ ಇದನ್ನು ಪೇಷಂಟ್ ಬಾಯಲ್ಲಿ ಇಟ್ಟು ಅವರ ಮುಖಕ್ಕೆ ಅನುಗುಣವಾಗಿ ಹುಬ್ಬು ಎಷ್ಟು ಕೊಡಬೇಕು, ಅವರು ನಕ್ಕಾಗ ಸರ್ ನಗಿ ಸ್ವಲ್ಪ ನಕ್ಕಾಗ ಎಷ್ಟು ಹಲ್ಲು ಕಾಣಿಸ್ಬೇಕು ಇವನ್ನೆಲ್ಲ ಡಿಟರ್ಮೈನ್ ಮಾಡ್ತೀವಿ, ಅಂದರೆ ತಿಳ್ಕೊತೀವಿ. ಅದನ್ನು ನೋಡಿ ಅದನ್ನು ಅಡ್ಜಸ್ಟ್ ಮಾಡ್ತೀವಿ. ಇದನ್ನು ಅಡ್ಜಸ್ಟ್ ಮಾಡಿ ಇದು ಮಾಡಿದ ಮೇಲೆ ಈಗ ಮೇಲೆ ನಮಗೆಲ್ಲ ಕರೆಕ್ಟಾಗಿ ಅನಿಸ್ತು ಪೇಷಂಟ್ ಮುಖಕ್ಕೆ ನಕ್ಕಾಗ ಎಷ್ಟು ಹಲ್ಲು ಕಾಣಿಸ್ಬೇಕು ಅಂತ. ಅದಾದ ಮೇಲೆ ನಾವು ಕೆಳಗಿಂದು ಮಾಡಿದ್ದೀವಲ್ಲ ಅದನ್ನು ಪೇಷಂಟ್ ಬಾಯಲ್ಲಿ ಇಡ್ತೀವಿ. ಇದಿಟ್ಟು ಇದು ಕೆಳಗಡೆದು ಮೇಲ್ಗಡೆದು ಹೈಟು ಸರಿಯಾಗಿ ಇಟ್ಟಿದ್ದೀವ, ಜಾಸ್ತಿ ಉದ್ದನೂ ಇಡೋಕ್ಕಾಗಲ್ಲ ಜಾಸ್ತಿ ಸಣ್ಣನೂ ಇಡೋಕ್ಕಾಗಲ್ಲ, ಹೈಟ್ ಸರಿ ಇಟ್ಟಿದ್ದೀವ ಅಂತ ಮಾತಾಡೋದ್ರಲ್ಲಿ ತಿಳ್ಕೊತೀವಿ. ಪೇಷಂಟ್ ಕೆಲವು ಮಾತುಗಳನ್ನ ಹೇಳಿಸಿ ಅದನ್ನು ತಿಳ್ಕೊಂಡು ಅದನ್ನು ನಂತರ ಪೇಷಂಟ್ಗೆ ಅಡ್ಜಸ್ಟ್ ಆಗೋ ಹಾಗೆ ಅನುಗುಣವಾಗಿ ಪೇಷಂಟ್ ಬಾಯನ್ನ ಕಚ್ಚಿಸ್ತೀವಿ. ಈಗ ನೋಡಿ ಆ ಮಡಿ ಸರ್ ನಿಧಾನವಾಗಿ ಕಚ್ಚಿ ನಿಧಾನ ಕಚ್ಚಿ ನಿಧಾನ ಕಚ್ಚಿ ನಿಧಾನ ಕಚ್ಚಿ ಹೂಗಳನ್ನ ಕಚ್ಚಿಟ್ಕೊಳ್ಳಿ. ಹೀಗೆ ಕಚ್ಚಿಸ್ತೀವಿ. ಈ ಕಚ್ಚಿದ್ದನ್ನು ಆ ಪೇಷಂಟ್ ಬಾಯಲ್ಲೇ ಗಟ್ಟಿಯಾಗಿ ಸೀಲ್ ಮಾಡ್ಕೊತೀವಿ, ಅಂದರೆ ಕಚ್ಚಿ ಹಾಗೆ ಇಟ್ಬಿಡ್ತೀವಿ. ಇದು ಇಟ್ಟಿದ್ದನ್ನು ಆಮೇಲೆ ಇಟ್ಟಿದ್ದನ್ನು ಹೀಗೆ ಓಪನ್ ಮಾಡಿ ಸರ್ ನೀಟಿಗೆ ಇಲ್ಲೇ ಸೀಲ್ ಮಾಡ್ಕೊತೀವಿ. ಇದನ್ನು ಸೀಲ್ ಮಾಡಿ ಪೇಷಂಟ್ ಬಾಯಿಂದ ತೆಗಿತೀವಿ. ಇದು ತೆಗೆದ ನಂತರ ಇದಾದಮೇಲೆ ಈ ಹೈಟ್ ಪ್ರಕಾರ ಪೇಷಂಟಿನ ಮುಖದ ಬಣ್ಣದ ಪ್ರಕಾರ ಮತ್ತು ಫೀಮೇಲ್ಸ್ ಅಥವಾ ಗಂಡಸರು ಹೆಂಗಸರಿಗೆ ವಿಧವಿಧವಾದ ಹಲ್ಲುಗಳು ಬರ್ತವೆ, ಅವು ಬೇರೆ ಬೇರೆ ಶೇಡಲ್ಲಿ ಬರುತ್ತೆ. ಈ ಥರ ಇರುತ್ತೆ, ಕೆಲವ್ರಿಗೆ ಬೆಳ್ಳಕ್ಕಿರೋ ಹಲ್ಲಿಷ್ಟ, ಕೆಳಗೆ ಸ್ವಲ್ಪ ಡಿಫ್ರೆಂಟ್ ಕಮ್ಮಿ ಶೇಡ್ ಇರುತ್ತಲ್ಲ ಆ ಥರ ಹಲ್ಲುಗಳಿರುತ್ತೆ. ಅದು ಪೇಷಂಟ್ ಮುಖಕ್ಕೂ ಹೊಂದಬೇಕು, ನಕ್ಕಾಗ ಚೆನ್ನಾಗೂ ಕಾಣಬೇಕು ಅಂಥದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಇದನ್ನು ಸೆಲೆಕ್ಟ್ ಮಾಡಾದಮೇಲೆ ಪೇಷಂಟ್ ಒಪ್ಪಿಗೆ ಪಡಿತೀವಿ, ನಿಮ್ಗೆ ಇಷ್ಟ ಆಯ್ತಾ ಸರ್ ಈ ಕಲರು ಇಲ್ವಾ ಅಂತ ಕೇಳಿಬಿಟ್ಟು ಇವರ ಅವ್ರೇನಾದರೂ ನಮಗೆ ಸರಿ ಅಮ್ಮ ನಂಗೆ ಇಷ್ಟ ಆಯಿತು ಅಂತ ಒಪ್ಪಿಗೆ ಕೊಟ್ಟರೆ ನಮ್ಮ ಒಂದು ಇದು ಆರ್ಟಿಕ್ಯುಲೇಟರ್ ಅಂತೀವಿ. ಇದು ಹೇಗೆ ಅಂದರೆ ನಮ್ಮ ಬಾಯಿ ಮುಚ್ಚಿ ತೆಗೆಯೋ ಹಾಗೆ ಮಾಡಿದ್ದೀವಿ. ಇದ್ರ ಮೇಲೆ ಇದನ್ನು ಹಾಕಿ ಸೀಲ್ ಮಾಡಿ ಮೌಂಟ್ ಮಾಡ್ತೀವಿ. ಈ ಥರ ಇದನ್ನು ಮೌಂಟ್ ಮಾಡೋದಕ್ಕೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂಬ ನಮ್ಮ ಡೆಂಟಲ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಿಸಿ ಮೌಂಟ್ ಮಾಡ್ತೀವಿ. ಈ ಥರ ಮೌಂಟ್ ಆದಮೇಲೆ ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ ಆ ಹಲ್ಲನ್ನ ಇದ್ರ ಮೇಲೆ ಅದರ ಅನುಗುಣವಾಗಿ ಅದಕ್ಕೆ ಹೊಂದುವ ಹಾಗೆ ಜೋಡಿಸ್ತೀವಿ. ಇದು ಈ ಮೌಂಟ್ ಮಾಡೋದು ಜೋಡಿಸೋದು ಎರಡು ನಾವು ಮಾಡಲ್ಲ, ಇದನ್ನು ಲ್ಯಾಬ್ಗೆ ಕಳಿಸ್ಕೊಡ್ತೀವಿ. ಲ್ಯಾಬಲ್ಲಿ ನಮ್ಮ ಡೆಂಟಲ್ ಟೆಕ್ನಿಷಿಯನ್ಸು ಮಾಡಿ ಕಳಿಸ್ಕೊಡ್ತಾರೆ. ಇದು ನಮಗೆ ಒಂದು ದಿನ ಅಥವಾ ಎರಡು ದಿನ ಟೈಮ್ ತೊಗೊತೀವಿ. ಇದನ್ನು ತೊಗೊಂಡ್ಮೇಲೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಪೇಷಂಟ್ನ ಕರಿತೀವಿ. ಕೃತಕ ದಂತ ಜೋಡಣೆಯ ನಾಲ್ಕನೇ ಹಂತದ ಬಗ್ಗೆ ನಾನು ತಿಳಿಸಿಕೊಳ್ಳುತ್ತಿದ್ದೇನೆ ಇವತ್ತು ನಿಮಗೆ. ಈ ಹಂತಕ್ಕೆ ನಾವು ಕೃತಕ ದಂತ ಜೋಡಣೆಯ ವಿಶ್ಲೇಷಣೆ ಅಂತ ಹೇಳಿದರೆ ಕಂಪ್ಲೀಟ್ ಡೆಂಚರ್ ಟ್ರಯಲ್ ಅಂತ ಹೇಳುತ್ತೇವೆ. ಆಗಾಗಲೇ ಡಾಕ್ಟರ್ ಗಾಯತ್ರಿ ಅವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಹಿಂದಿನ ಅಪಾಯಿಂಟ್ಮೆಂಟಲ್ಲಿ ಹಿಂದಿನ ಹಂತದಲ್ಲಿ ನಾವು ಪೇಷಂಟಿನ ಮೇಲೆ ಮತ್ತು ಕೆಳಗೆ ದವಡಿನ ಸಂಬಂಧವನ್ನು ಆಲ್ರೆಡಿ ಈ ಆರ್ಟಿಕ್ಯುಲೇಟರ್ ಹೇಳಿ ಡಿವೈಸ್ ಮೇಲೆ ನಾವು ಇದನ್ನು ಜೋಡಿಸಿದ್ದೇವೆ. ಪೇಷಂಟಿನ ಮುಖಕ್ಕೆ ಅನುಗುಣವಾದ ಸಿಲೆಕ್ಟ್ ಮಾಡಿದ ಹಲ್ಲನ್ನು ನಾವು ಈ ಆರ್ಟಿಕ್ಯುಲೇಟರ್ ಮೇಲೆ ಮೇಣದಲ್ಲಿ ಜೋಡಿಸಿ ಅರೇಂಜ್ಮೆಂಟನ್ನು ಮಾಡಿರುತ್ತೇವೆ. ಇದನ್ನು ಲ್ಯಾಬೊರೇಟರಿಯಲ್ಲಿ ಮಾಡಿರುತ್ತಾರೆ ಟೆಕ್ನಿಷಿಯನ್. ಇದನ್ನು ನೋಡೋಕ್ಕೆ ಹಿಂಗಿರುತ್ತೆ. ಈ ಹಂತದ ಪ್ರಾಮುಖ್ಯತೆ ಏನಂತ ಹೇಳಿದರೆ ಇದು ನಮ್ಮ ಡೆಂಚರ್ ಪ್ರಾಸೆಸಿಂಗಿನ ಡೆಂಚರ್ ಕನ್ಸ್ಟ್ರಕ್ಷನ್ನಿನ ಕಡೆಯ ಹಂತದ
ಪ್ರತಿಕೃತಿಯಾಗಿರುತ್ತೆ. ಅಂದರೆ ಫೈನಲ್ ಡೆಂಚರ್ ಪ್ರಾಸೆಸ್ ಮಾಡಿದಾಗ ಇದು ಹಿಂಗೆ ಇರುತ್ತೆ. ಸೊ ಈ ಸ್ಟೆಪ್ನ ಪ್ರಾಮುಖ್ಯತೆ ಏನಂತ ಹೇಳಿದರೆ, ಈ ಸ್ಟೆಪ್ಪಿನಲ್ಲಿ ನಾವು ಆ ಹಲ್ಲಿನ ಸಿಲೆಕ್ಷನ್ ಆ ಪೇಷಂಟ್ನ ಬಾಯಲ್ಲಿ ಹೆಂಗೆ ಕಾಣಬೇಕು ಅದನ್ನೆಲ್ಲ ನಾವು ಇದನ್ನು ಈ ಸ್ಟೆಪ್ಪಲ್ಲಿ ನಾವು ಪರೀಕ್ಷಿಸುತ್ತೇವೆ. ನಾವು ಈ ಹಲ್ಲಿನ ಸೆಟ್ಟನ್ನು ಪೇಷಂಟ್ನ ಬಾಯಲ್ಲಿ ಇಟ್ಟು ಆ ಪೇಷಂಟ್ನ ಬಾಯಿಗೆ ಪೇಷಂಟು ಬಾಯಿ ತೆರೆಯುವಾಗ ಅಲ್ಲ ಪೇಷಂಟು ಮಾತಾಡುವಾಗ ಎಷ್ಟು ಹಲ್ಲು ಕಾಣುತ್ತೆ, ಅದು ಪೇಷಂಟ್ನ ಮುಖಕ್ಕೆ ಸರಿಯಾಗಿದೆಯಾ, ಪೇಷಂಟ್ ನಗುವಾಗ ಹಲ್ಲುವಿನ ತೋರಿಕೆ, ಪೇಷಂಟು ಕಚ್ಚುವಾಗ ಹೇಗೆ ಕಚ್ಚುತ್ತಾರೆ, ನಾವು ಕೊಟ್ಟ ಅದು ರಿಲೇಷನ್ ಸರಿಯಾಗಿದೆಯಾ, ಇದನ್ನೆಲ್ಲ ನಾವು ಪರಿಶೀಲಿಸುತ್ತೇವೆ. ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ಪಕ್ಕನೆ ನಾವು ಈ ಸ್ಟೆಪ್ಪಲ್ಲಿ ನಾವು ಮಾಡಿದ ಏನಾದರೂ ಸ್ಟೆಪ್ಪಲ್ಲಿ ಅಥವಾ ಹಂತದಲ್ಲಿ ಏನಾದರೂ ಪ್ರಾಬ್ಲಮ್ ಕಂಡು ಬಂದರೆ, ಏನಾದರೂ ಸಮಸ್ಯೆ ಇದ್ದರೆ ಈ ಹಂತದಲ್ಲಿ ನಾವು ಅದನ್ನು ಸರಿಪಡಿಸಬಹುದು. ಆನಂತರ ಈ ಹಂತದಲ್ಲಿ ನಾವು ಪೇಷಂಟ್ನ ಒಪಿನಿಯನ್ ಕೂಡ ತಗೊಳ್ಳುತ್ತೇವೆ. ಈ ಸಿಲೆಕ್ಟ್ ಮಾಡಿದ ಹಲ್ಲನ್ನು ಪೇಷಂಟಿಗೆ ಬಾಯಿಗೆ ಹಾಕಿ ಅವರಿಗೆ ತೋರಿಸಿದಾಗ ಅವರಿಗೆ ಅದು ಸರಿಯಾಗಿದೆಯಾ, ಕಂಫರ್ಟೇಬಲ್ ಆಗಿದೆಯಾ ಅಂತ ಕೂಡ ಕೇಳುತ್ತೇವೆ. ಆನಂತರ ಅವರ ಸಂಬಂಧಿಕರ ಹತ್ರ ಸಹ ಕೂಡ ಒಂದು ಅಡ್ವೈಸನ್ನು ಅಥವಾ ಒಂದು ಒಪಿನಿಯನ್ ಅನ್ನು ತೆಗೆದುಕೊಳ್ಳುತ್ತೇವೆ. ಸೊ ಇದೆಲ್ಲ ಸರಿಯಾಗಿದ್ದಾಗ, ಇದೆಲ್ಲ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಿದಾಗ ನಾವು ಈ ನೆಕ್ಸ್ಟ್ ಹಂತಕ್ಕೆ ನಾವು ಮುಂದುವರಿಯುತ್ತೇವೆ. ಇದು ಹೇಗೆ ಮಾಡುತ್ತೇವೆ ಅಂತ ಹೇಳಿದರೆ, ಪ್ರಾಸೆಸ್ ಡೆಂಚರ್ ಅಥವಾ ಟ್ರಯಲ್ ಡೆಂಚರ್ ನಾವು ಪೇಷಂಟ್ನ ಬಾಯಲ್ಲಿ ಇಟ್ಟಾಗ ನಾವು ಕೊಟ್ಟ ಹಿಂದಿನ ಸ್ಟೆಪ್ಪಲ್ಲಿ ನಾವು ಅದು ರೆಕಾರ್ಡ್ ಮಾಡಿದಂಥ ಹಲ್ಲಿನ ಉಬ್ಬು, ಪೇಷಂಟ್ ಬಾಯಿ ತೆರೆದಾಗ ಹಲ್ಲಿನ ಎಷ್ಟು ತೋರುವಿಕೆ, ನಗುವಾಗ ಹಲ್ಲು ಎಷ್ಟು ಕಾಣುತ್ತೆ, ಪೇಷಂಟ್ ಕಚ್ಚುವಾಗ ಅದು ರಿಲೇಷನ್ ಸರಿ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡುತ್ತೇವೆ. ಬಾಯಿ ತೆರೀರಿ ಸರ್, ಸ್ವಲ್ಪ ಒಂದರಿಂದ ಹತ್ತು ಎಣಿಸಿ. ಎಸ್ ಅನ್ನಿ. ಸರಸ್ವತಿ, ನಿಮ್ಮ ಹೆಸರೇನು, ಎಲ್ಲಿಂದ ಬರ್ತೀರಾ ಸರ್? ಮತ್ತೆಕೆರೆಯಿಂದ. ಸೊ ಈ ಹಂತದ ನಂತರ ಈ ಟ್ರಯಲ್ ಡೆಂಚರ್ ಅನ್ನು ನಾವು ಪ್ರಾಸೆಸ್ ಮಾಡಿ ಪರ್ಮನೆಂಟ್ ಕಂಪ್ಲೀಟ್ ಡೆಂಚರ್ ಮಾಡಬೇಕಾದಿತ್ತು. ಸೊ ಅದಕ್ಕೆ ನಾವು ಲ್ಯಾಬೊರೇಟ್ರಿಗೆ ಕಳಿಸುತ್ತೇವೆ. ಸೊ ಲ್ಯಾಬೊರೇಟ್ರಿಯಲ್ಲಿ ಇದು ಅನೇಕ ಸ್ಟೆಪ್ಸ್ಗಳಲ್ಲಿ ಇದನ್ನು ನಾವು ಈ ಟೆಂಪರರಿ ಮೆಟೀರಿಯಲ್ ಅದು ಮೇಣ ಯಾವುದಿದೆಯೋ ಅದನ್ನು ಪರ್ಮನೆಂಟ್ ಮೆಟೀರಿಯಲ್ ಅನ್ನು ಕನ್ವರ್ಟ್ ಮಾಡುತ್ತೇವೆ. ಪರ್ಮನೆಂಟ್ ಮೆಟೀರಿಯಲ್ ಏನಂತ ಹೇಳಿದರೆ ಹೀಟ್ ಕ್ಯೂರ್ ಆಕ್ರಿಲಿಕ್ ಅಂತ ಹೇಳುತ್ತೇವೆ. ಸೊ ಇವೆಲ್ಲ ಸ್ಟೆಪ್ಗಳಿಂದ ಈ ಫಸ್ಟ್ ಈ ಮೇಣವನ್ನು ತೆಗೆದು ಆ ಮೇಣ ಇದ್ದ ಜಾಗದಲ್ಲಿ ಈ ಪರ್ಮನೆಂಟ್ ಡೆಂಚರ್ ಮೆಟೀರಿಯಲ್ ಅನ್ನು ಹಾಕಿ ಆನಂತರ ಈ ಡೆಂಚರ್ ಅನ್ನು ಪರ್ಮನೆಂಟ್ ಡೆಂಚರ್ ಮೆಟೀರಿಯಲ್ ಅನ್ನು ಹಾಕಿ ಈ ಫೈನಲ್ ಡೆಂಚರ್ ಹಿಂಗೆ ಬರುತ್ತೆ. ಇದು ನಾಲ್ಕನೇ ಹಂತದ ಆದಮೇಲೆ ಫೈನಲ್ ಹಂತ ಅಂದರೆ ನಾವು ಡೆಂಚರನ್ನು ಡೆಲಿವರಿ ಮಾಡುವಂಥದ್ದು, ಡೆಂಚರನ್ನು ಪೇಷಂಟ್ಗಳಿಗೆ ಕೊಡುವಂತಹ ಒಂದು ಸ್ಟೆಪ್. ಇದು ತುಂಬ ಪ್ರಾಮುಖ್ಯ ಯಾಕಂತ ಹೇಳಿದರೆ, ಈ ಸ್ಟೆಪ್ಪಲ್ಲಿ ಡೆಂಚರಲ್ಲಿ ಬರುವಂತಹ ಪ್ರಾಬ್ಲಮ್ಗಳು ಏನಿರ್ಬೋದು ಅದನ್ನೆಲ್ಲ ಈ ಸ್ಟೆಪ್ಪಲ್ಲಿ ನಾವು ತಿಳಿಸಿಕೊಡಬೇಕಾಗ್ತದೆ. ಸ್ಟೆಪ್ನಲ್ಲಿ ಈ ಹಂತದಲ್ಲಿ ನಾವು ಟ್ರಯಲ್ ಮಾಡಬೇಕಾದ್ರೆ ಯಾವುದ್ಯಾವುದು ಪ್ರಿಕಾಷನ್ಸ್ ಅಂದರೆ ಯಾವ ಯಾವ ಏರಿಯಾಗಳನ್ನು ನಾವು ನೋಡಿರ್ತೇವೋ ಅದೆಲ್ಲವನ್ನೂ ಕೂಡ ಇಲ್ಲಿ ಮರುಪರಿಶೀಲನೆ ಮಾಡಬೇಕಾಗ್ತದೆ. ಯಾಕಂದರೆ ಒಂದೊಂದು ಸರಿ ಎಲ್ಲೋ ಒಂದು ಸರಿ ಎಕ್ಸ್ಟೆನ್ಷನ್ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು, ಅದನ್ನು ಒಂದು ಹಂತಕ್ಕೆ ನಾವು ಅದನ್ನು ಈ ಸ್ಟೇಜಲ್ಲಿ ಕೂಡ ಕರೆಕ್ಷನ್ ಮಾಡುವುದಕ್ಕೆ ಸಾಧ್ಯ ಇದೆ. ಆದರೆ ಮುಂದೆ ಹಿಂದೆ ಹೋದಂಥ ಹಲ್ಲುಗಳಿರ್ಬೋದು ಅಥವಾ ಪೊಸಿಷನ್ ಇರ್ಬೋದು, ಕಲರ್ ಆಫ್ ದಿ ಟೂತ್ ಇರ್ಬೋದು, ಅದು ಯಾವುದನ್ನು ಕೂಡ ಈ ಸ್ಟೇಜಲ್ಲಿ ನಮಗೆ ಕರೆಕ್ಷನ್ ಮಾಡಲಿಕ್ಕೆ ತುಂಬ ಕಷ್ಟವಾದಂತಹ ಕೆಲಸ ಆಗ್ತದೆ. ಅದು ಮಾತಾಡಿ ಸರ್, ಒಂದು ಎರಡು ಮೂರು ನಾಲ್ಕು ಐದು. ಸೊ ಹೀಗೆ ಮಾತಾಡುವ ಸಮಯದಲ್ಲಿ ನಾವು ಹಲ್ಲು ಎಷ್ಟು ವಿಸಿಬಲ್ ಇದೆ, ಅದು ಈ ಇವರ ಮುಖಕ್ಕೆ ಅದು ಹೊಂದಿಕೊಳ್ತಾ ಇದೆಯಾ ಅಥವಾ ಹೊಂದಿಕೊಳ್ಳೋದಿಲ್ವೋ ಅದನ್ನೆಲ್ಲ ಈ ಸ್ಟೇಜಲ್ಲಿ ಕೂಡ ಪರಿಶೀಲನೆ ಮಾಡಿ ಅವರು ಇದರಲ್ಲಿ ತೃಪ್ತಿಕರವಾಗಿದೆ ಅಂತ ಹೇಳಿದರೆ ಅದನ್ನು ಅವರು ಮನೆಗೆ ತಗೊಂಡು ಹೋಗ್ಬೋದು. ಮೊದಲೇ ಹೇಳಿದಂತೆ ತೊಳೆಯುವಂತಹ ಹಲ್ಲು ಸೆಟ್ಟನ್ನು ಯಾವ ರೀತಿ ತೊಳಿಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು, ಮತ್ತು ಊಟಗಳನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು, ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ಅವರಿಗೆ ತಿಳಿಸಿಪಡಿಸಿ ಅವ್ರನ್ನ ನಾವು ಈ ಹಂತದಿಂದ ಕಳಿಸ್ತೇವೆ. ಅಂದರೆ ಇಲ್ಲಿಗೆ ಎಲ್ಲ ಹಂತಗಳು ಮುಗೀತು ಅಂತಲ್ಲ, ಯಾವುದೇ ರೀತಿಯ ನೋವಾಗಿರ್ಬೋದು ಅಥವಾ ಅವರಿಗೆ ಅದರಲ್ಲಿ ಅನ್ಕಂಫರ್ಟೇಬಲ್ನೆಸ್
ಇರ್ಬೋದು, ಅದು ಏನೇ ಇದ್ರೂ ಕೂಡ ಅವರು ಬಂದು ನಮಗೆ ತಿಳಿಸಿದ ಪಕ್ಷದಲ್ಲಿ ಅದನ್ನು ನಾವು ಕರೆಕ್ಷನ್ ಮಾಡಿ ಅವ್ರನ್ನ ತೃಪ್ತಿಕರವಾಗಿ ಕಳಿಸಬಹುದು. ನೋಡ್ತಿರಲ್ಲ ವೀಕ್ಷಕರೇ, ಇಂದಿನ ವಿಷಯ ಕೃತಕ ಹಲ್ಲು ತಯಾರಿಕೆ ಮತ್ತು ಜೋಡಣೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ಪಡೆದುಕೊಂಡಿದ್ದೀರಾ ಅಂತ ಭಾವಿಸುತ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.